ಹಾಯ್, ಹಲೋ, ನಾನು ಎಂಜಯಲಲಿತ. ನಿಮಗೆ ಈಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೋಬೇಕಾದ್ರೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದು ಆಮ್ಲೆಟ್ ಕಾಯಿ ಅಂತೀವಲ್ಲ, ಈ ಥರದ ಕಾಯಿ ಮಾಡ್ಕೋಬೇಕು ನೋಡಿ. ಉಪ್ಪಿನಕಾಯಿಗೆ ಇದು ಒಂದು ದೊಡ್ಡ ಮಾವಿನಕಾಯಿಗಳು. ಈ ಥರದ್ರಲ್ಲೇ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಂಜಯಲಲಿತ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು 200 ಗ್ರಾಮಷ್ಟು ಖಾರದ ಪುಡಿ, 1/2 ಕೆಜಿ ಉಪ್ಪು, 150 ಗ್ರಾಮು ಸಾಸಿವೆ, 100 ಗ್ರಾಮು ಮೆಂತ್ಯ ತಗೊಂಡಿದ್ದೀನಿ, ಸ್ವಲ್ಪ ಒಗ್ಗರಣೆಗೆ ಇಂಗು. ಇಷ್ಟಿದ್ದರೆ ನಮಗೆ ಉಪ್ಪಿನಕಾಯಿ ಮಾಡ್ಕೊಳ್ಬೇಕಾದ್ರೆ ಸಾಕು ನೋಡಿ. ಸ್ವಲ್ಪ ಕಲ್ಲರಿಗೆ ಸ್ವಲ್ಪ ಅರಿಶಿನ ಅಷ್ಟೆ, ಇನ್ನೇನು ಬೇಕಾಗಿರಲ್ಲ. ಸ್ವಲ್ಪ ಅರಿಶಿನ ಇಷ್ಟಿದ್ದರೆ ಸಾಕು. ಈಗ ನಾವು ಯಾವ ಥರ ಮಾಡ್ಕೋಬೇಕು ಅಂತಂದರೆ, ಎಂಜಯ ಲಲಿತ ನೋಡಿ, ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಫಸ್ಟು ಈ 100 ಗ್ರಾಮು ಮೆಂತ್ಯ ಇರುತ್ತಲ್ವ, ಇದನ್ನು ಈ ಥರ ಪಾನ್ಗೆ ಹಾಕ್ಕೋಬೇಕು ನೋಡಿ. ಯಾವಾಗಲೂ ಉಪ್ಪಿನಕಾಯಿ ಮಾಡಬೇಕಾದ್ರೆ ನಾವು ಸ್ವಲ್ಪ ಬಿಸಿಲಿಗೆ ಹಾಕಿ ಇದೆಲ್ಲ ಪದಾರ್ಥಗಳು ಇಟ್ಕೋಬೇಕು ನೋಡಿ. ಆವಾಗ ತುಂಬ ದಿನ ಬರುತ್ತೆ ಉಪ್ಪಿನಕಾಯಿ, ಇಲ್ಲಾಂದರೆ ಕೆಟ್ಟೋಗುತ್ತೆ. ಈ ಥರ ಬಿಸಿಲಿಗೆ ಸ್ವಲ್ಪ ಹೊತ್ತಿಟ್ಬಿಟ್ಟು ಆಮೇಲೆ ಈ ಮೆಂತ್ಯ ಎಲ್ಲ ಫ್ರೈ ಮಾಡ್ಕೋಬೇಕು ನೋಡಿ. ಸ್ಟವ್ ಆನ್ ಮಾಡಿದ್ದೀನಿ ಇವಾಗ ನೋಡಿ. ಒಂದೊಂದಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇದು ಕಲರ್ ಚೇಂಜ್ ಆದರೆ ಸಾಕಷ್ಟೇ, ಜಾಸ್ತಿ ಏನು ಬೇಡ. ಕಲರು ಚೇಂಜ್ ಆಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ನಾನ್ ಸ್ಟಿಕ್ಕಲ್ಲಾದರೆ ಸೀದೋಗಲ್ಲ, ಅದಕ್ಕೆ ನಾನ್ ಸ್ಟಿಕ್ಕಲ್ಲೇ ಆದಷ್ಟು ಮಾಡ್ಕೊಳ್ಳಿ. ಬೇರೆ ಬಾಣಲಿಯಲ್ಲಿ ಮಾಡಿದ್ರೂ ಸ್ವಲ್ಪ ನೋಡಿಕೊಂಡು ಸಣ್ಣ ಇದು ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಆಮೇಲೆ ಈ ಥರ ಹುರಿದ್ಕೋಬೇಕು ನೋಡಿ. ಚೆನ್ನಾಗಿ ಈ ಥರ ಈ ಥರ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಈ ಥರ ಚಿಟ್ಪಟ ಅಂದರೆ ಸಾಕು ನೋಡಿ, ಕಲರ್ ಚೇಂಜ್ ಆಗಿದೆ ಸಾಕು. ಈಗ ಇವಾಗ ತೆಗೆದ್ಬಿಟ್ಟು ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಕೊತ ಇದ್ದೀನಿ, ಬೇಗ ಆಗೋಗುತ್ತೆ ಸಾಸಿವೆಗೆ. ಸಾಸಿವೆನೂ ಅಷ್ಟೇ, ಬೇಗ ಚಿಟ್ಪಟ ಅಂದ್ಬಿಡುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ, ತೆಗೆದ್ಬಿಡ್ಬೇಕು. ಈ ಥರ ಎಲ್ಲನೂ ಸ್ಮೆಲ್ ಬರಬೇಕು ನೋಡಿ, ಎಮ್ಮ ಅಂತ ಪಟ್ಪಟ ಅನ್ನಬೇಕು. ಇದು ಚಿಟ್ಪಟ ಅಂತಂದರೆ ಚೆನ್ನಾಗಿ ಕೆಡಲ್ಲ ಉಪ್ಪಿನಕಾಯಿ, ತುಂಬ ದಿನ ಬರುತ್ತೆ, ಇಲ್ಲಾಂದರೆ ಬೇಗ ಕೆಟ್ಟೋಗುತ್ತೆ. ಕೆಲವ್ರ ಮನೆಯಲ್ಲಿ ಬೇಗ ಕೆಟ್ಟೋಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ಇವಾಗ 2 ವರ್ಷದ್ದು ಇದೆ ಉಪ್ಪಿನಕಾಯಿ, ನಾನಾದ್ರೂ ವರ್ಷ ವರ್ಷನೂ ಮಾಡ್ಕೊತೀನಿ ನೋಡಿ. ಈ ಥರ ಸೀಸನ್ನಲ್ಲಿ ನಮಗೆ ಏನು ಸಿಗುತ್ತೋ ಆ ಥರದ್ದೆಲ್ಲ ಉಪಯೋಗಿಸ್ಕೋಬೇಕು ನೋಡಿ. ಈ ಥರ ಸೀಸನ್ನಲ್ಲಿ ನಮಗೆ ಈ ಥರ ಪದಾರ್ಥಗಳೆಲ್ಲ ನಾವು ಉಪಯೋಗಿಸ್ಕೋಬೇಕು ನೋಡಿ. ಈ ಥರ ಈಗ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ, ಯಾಕಂದರೆ ಇದು ಬೇಗ ಫ್ಲೇಮ್ ಬಂದುಬಿಡುತ್ತೆ. ಅದಕ್ಕೆ ಈಗ ಸಾಕು, ಆಫ್ ಮಾಡಿಬಿಡ್ತಾ ಇದ್ದೀನಿ ಸ್ಟವ್. ಇದೇ ಬಿಸಿಗೆ ಇದು ಸಾಕು, ಇಷ್ಟಾದರೆ ಸಾಕು ನೋಡಿ. ನಾವು ಇದೇ ಬಿಸಿಯಲ್ಲೇ ಹಿಂಗೆ ಮಾಡ್ಕೊಳ್ಳಿ, ಆವಾಗ ಸೀದೋಗಲ್ಲ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈ ಒಂದೊಂದಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ. ಇದನ್ನು ಸಾಸಿವೆ ಸಪ್ರೇಟು, ಇದು ಮೆಂತ್ಯ ಸಪ್ರೇಟು ಮಾಡ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಕೋಬೇಕು ನೋಡಿ. ಈಗ ಇದನ್ನು ತೆಗೆದು ಈ ಬೌಲ್ ಹಾಕಿ
ನೋಡಿ ಈ ಥರ ಸಾಸಿವೆ ಎಲ್ಲ ಹುರಿದ್ಕೋಬೇಕು ನೋಡಿ, ಸಾಸಿವೆ ಮೆಂತ್ಯ ಎಲ್ಲನ. ಆಮೇಲೆ ಒಂದೊಂದಾಗಿ ಆರಬೇಕಿದು, ಇದು ಚೆನ್ನಾಗಿ ಆರಬೇಕು. ಮೆಂತ್ಯ ಎಲ್ಲನೂ ಚೆನ್ನಾಗಿ ಆರಿದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇದು ಸಪ್ರೇಟ್ ಪೌಡ್ರು, ಇದು ಸಪ್ರೇಟ್ ಪೌಡ್ರು, ಇವೆರಡು ಪೌಡ್ರ್ ಮಾಡಿಕೊಂಡ್ರೆ ಆದಷ್ಟು ಮೆಣಸಿನ್ಕಾಯಿ ಇಲ್ಲದೇ ಇದ್ದರೆ, ನಾವು ಇದು ಫ್ರೆಶ್ಶಾಗಿ ಮೆಣಸಿನ್ಕಾಯಿ ಹಾಕ್ಸ್ಕೊಂಬಂದಿದ್ದೀವಿ ಪೌಡ್ರು ಮಿಷಿನಲ್ಲಿ, ಅದಕ್ಕೆ ನಾನು ಮಿಕ್ಸಿಗೆ ಹಾಕ್ತಾ ಇಲ್ಲ. ಇಲ್ಲದೇ ಇರೋರು ಒಂದು 200 ಗ್ರಾಮ್ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಒಣಗಿದ ಮೆಣಸಿನ್ಕಾಯಿ. ಇದು ನಾನು ಪೌಡ್ರ್ ಮಾಡಿಸ್ಕೊಂಬಂದಿದ್ದೀನಿ, ಇದು ನಮ್ಮನೇದೆ, ಬರೀ ಖಾರದ ಪುಡಿ. ಇದು ತುಂಬ ಚೆನ್ನಾಗಿರುತ್ತೆ, ಇದು ಖಾರ ಇಲ್ಲನು, ಕಲರು ಚೆನ್ನಾಗಿ ಬರುತ್ತೆ. ಆದ್ದರಿಂದ ನಾನು ಇದನ್ನು 200 ಗ್ರಾಮ್ ಪೌಡ್ರು ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಅಕಸ್ಮಾತ್ ನಮ್ಗೆ ಸಾಲದೇ ಬಂದ್ರೂ ಸ್ವಲ್ಪ ಉಪ್ಪು ಖಾರ ಮತ್ತು ಆ್ಯಡ್ ಮಾಡ್ಕೋಬೋದು ಬೇಕಾದಾಗ. ನಮ್ಗೆ ನೋಡಿಬಿಟ್ಟು ಒಂದು ಸ್ವಲ್ಪ ಒಂದು ವಾರ ಆದಮೇಲೆ ಬಿಸಿಲಿಗಿಟ್ಬಿಟ್ಟು ಯಾವಾಗಲೂ ಉಪ್ಪಿನಕಾಯಿ ಯಾವುದೇ ಒಂದು ಬಾಟ್ಲಿಗಾಗಲಿ ಬಾಕ್ಸ್ಗಾಗಲಿ ಹಾಕಿದ್ರೆ ಅದನ್ನು ಬಟ್ಟೆ ಕಟ್ಟಬೇಕು ನೋಡಿ, ಗಾಳಿ ಉಬ್ಬಾರ್ದು. ಬಟ್ ಗಾಳಿ ಹೋದ್ರೇ ಕೆಟ್ಟೋಗೋದು, ಇಲ್ಲ ಅಂದರೆ ಕೆಡಲ್ಲ ನೋಡಿ. ನಮ್ಮ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಇದು ಒಂದೊಂದಾಗಿ ಇವಾಗ ಮಾವಿನಕಾಯಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡೋದು ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಎಲ್ಲನೂ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಪೀಸುಗಳೆಲ್ಲನೂ, ಮಾವಿನಕಾಯಿ ಎಲ್ಲ ಸ್ವಲ್ಪ ಪೀಸುಗಳು ದಪ್ಪದಾಗಿ ಕಟ್ ಮಾಡ್ಕೋಬೇಕು ನೋಡಿ, ಸಣ್ಣ ಮಾಡ್ಕೋಬಾರ್ದು. ಈಗ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ, ಇದು ಬಿಸಿ ಆಗ್ತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಇಂಗು ನೋಡಿ, ಇದು ಇಂಗು MTR ಇಂಗು, ತುಂಬ ಚೆನ್ನಾಗಿರುತ್ತೆ, ಇದು ಉಪಯೋಗಿಸ್ಕೊಳ್ಳಿ, ತುಂಬ ಅಡುಗೆಗಳಿಗೆಲ್ಲ ಚೆನ್ನಾಗಿರುತ್ತೆ. ಸಾಸಿವೆ ಇಷ್ಟ ಆಗ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ ನೋಡಿ, ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ. ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಉಪ್ಪಿನಕಾಯಿಗೆ ಯಾವಾಗಲೂ ಸಾಸಿವೆ ಜಾಸ್ತಿ ಹಾಕ್ಕೋಬೇಕು ನೋಡಿ, ಕಲರ್ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಇದು ಚಿಟ್ಪಟ ಆದಮೇಲೆ ಅದಕ್ಕೆ ಒಗ್ಗರಣೆಗೆ ಹಾಕ್ಕೋಬೇಕು. ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಲೌಸ್ ಕಟ್ಟಿಂಗು, ಪೂಜೆಗಳದ್ದು, ಗಿಡಗಳ ಬಗ್ಗೆ ಎಲ್ಲ ಕೊಟ್ಟಿದ್ದೀನಿ ಎಂಜೈಲರಿಂದ ನೋಡಿ. ಇದು ಈಗ ಚಿಟ್ಪಟ ಅಂತ ಇದೆ. ನಾವೀಗ ಒಗ್ಗರಣೆ ಆರಿದ್ಮೇಲೆ ಉಪ್ಪಿನಕಾಯಿಗೆ ಉಪಯೋಗಿಸ್ಕೋಬೇಕು ನೋಡಿ. ಇದು ಫಸ್ಟ್ ಹಾಕಿ ಇಟ್ಕೊಂಡ್ಬಿಡ್ಬೇಕು, ಆರಿದ್ದಾದಮೇಲೆ ಮತ್ತೆ ಒಗ್ಗರಣೆ ಎಲ್ಲ ಎಣ್ಣೆ ಎಲ್ಲ ತಣ್ಣಗಾದ್ಮೇಲೇ ಉಪ್ಪಿನಕಾಯಿಗೆ ಹಾಕ್ಕೋಬೇಕು, ಬಿಸಿಯಲ್ಲಿ ಹಾಕ್ಬಾರ್ದು. ಈಗ ಸ್ವಲ್ಪ ಇಂಗು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಂಗು ನೋಡಿ. ಇದು ಇಂಗು MTR ಇಂಗು, ಇದು ತಣ್ಣಗಾದಮೇಲೆ ಇದಕ್ಕೆ ಸ್ವಲ್ಪ ಈ ಎಣ್ಣೆಯಲ್ಲೇ ಸ್ವಲ್ಪ ಅರಶಿನ ನಾನು ಒಂದು 2 ಸ್ಪೂನ್ ಹಾಕ್ಕೊತೀನಿ ನೋಡಿ. ಇದು ಚಿಟ್ಪಟ ಅಂತ ಇದೆ ಇನ್ನೂ ಅಲ್ಲಿ. ಆಮೇಲೆ ನೋಡಿ ಇವಾಗ ಸ್ವಲ್ಪ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊತ ಇದ್ದೀನಿ. ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಕಲರು ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಅಂತಂದ್ಬಿಟ್ಟು ನೋಡಿ, ಇಲ್ಲಾಂದರೆ ಒಂಥರ ಸ್ಮೆಲ್ ಇರುತ್ತೆ ಇದು ಹಸಿದು. ಸ್ವಲ್ಪ ಹಿಂಗೆ ಮಾಡ್ಕೊಂಡ್ಬಿಡಿ, ಎಣ್ಣೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. ನಾನು ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ ಎಣ್ಣೆ, ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಇದು ತಣ್ಣಗಾಗಬೇಕು ಅಷ್ಟೊತ್ತಿಗೆ ನಾವು ಈ ಮಾವಿನಕಾಯಿಗೆ ಸ್ವಲ್ಪ ಫಸ್ಟ್ ಉಪ್ಪು ಸ್ವಲ್ಪನೇ ಬೆರೆಸ್ಕೋಬೇಕು. ಸ್ವಲ್ಪ ಉಪ್ಪು ಬೆರೆಸಿದಾದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದು ಈ ಬಿಸಿಲಲ್ಲಿ ಒಂದು ದಿನ ಇಡೋಷ್ಟರಲ್ಲಿ ಸ್ವಲ್ಪ ಕೆಂಪಗಾಗ್ಬಿಡುತ್ತೆ ನೋಡಿ ಹಣ್ಣೆಲ್ಲನೂ. ಈ ಮಾವಿನಕಾಯಿ ಹಸಿ ಇತ್ತು ಗಟ್ಟಿಯಾಗಿ, ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಥರ ಆಗ್ಬಿಡುತ್ತೆ ನೋಡಿ. ಇವಾಗ ಇದಕ್ಕೆ ನೋಡಿ ಮೆಂತ್ಯ ಪೌಡ್ರು ನಾವು ಮಾಡ್ಕೊಂಡಿದ್ವಲ್ಲ ಮಿಕ್ಸಿ ಜಾರಲ್ಲಿ, ಅಂಜೇಲಿ ನೋಡಿ ಮೆಂತ್ಯ ಪೌಡ್ರ್ ಇದು 100 ಗ್ರಾಮ್ ಹಾಕ್ತಾ ಇದ್ದೀನಿ ನಾನು. ಚೆನ್ನಾಗಿರುತ್ತೆ, 100 ಗ್ರಾಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ. 100 ಗ್ರಾಮ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇದು ಸ್ವಲ್ಪ ಖಾರ ಜಾಸ್ತಿ ಆದರೆ ಕಹಿ ಉಪ್ಪು ಎಲ್ಲ ಸೇರುತ್ತಲ್ವ, ಅದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಥರ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಎಲ್ಲ ಕಡೆನೂ. ಈಗ ಈ ಥರ ಪುಡಿ ಮಾಡ್ಕೋಬೇಕು ನೋಡಿ ಮಿಕ್ಸಿ ಜಾರಲ್ಲಿ. ಇದು ಒಂದು 100 ಗ್ರಾಮ್ ಸಾಸಿವೆ ಪುಡಿ ನೋಡಿ. ಈ ಥರ ಮೆಂತ್ಯನನ್ನು ಸಾಸಿವೆ ಪುಡಿ ಮಾಡ್ಕೋಬೇಕು. ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಇರಲಿ ಅಂತಂದ್ಬಿಟ್ಟು, ಚಟ್ನಿಗಳಿಗಾಗುತ್ತೆ ಅಂತಂದ್ಬಿಟ್ಟು ಈ ಥರ ಪುಡಿ ಮಾಡ್ಕೋಬೇಕು ನೋಡಿ. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಸ್ಟೀಲ್ ಪಾತ್ರೆಯಲ್ಲಿ ಹಾಕಬಾರ್ದು. ನಾನು ಸುಮ್ಮನೆ ನಿಮ್ಗೆ ತೋರಿಸೋದಕ್ಕೆ ಈಗ ಸ್ಟೀಲ್ ಪಾತ್ರೆಯಲ್ಲಿ ಹಾಕಿದ್ದೀನಿ. ಇದು 200 ಗ್ರಾಮಷ್ಟು ಖಾರದ ಪುಡಿ ಇದೆ ನೋಡಿ, ಬರೀ ಖಾರದ ಪುಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಬಟ್ಟೆ ಕಟ್ಟಬೇಕು. ಬಟ್ಟೆ ಕಟ್ಟಿಬಿಟ್ಟು ಆಮೇಲೆ ಇದನ್ನು ಬಿಸಿಲಿಗಿಡಬೇಕು ನೋಡಿ. ಉಪ್ಪು ಎಲ್ಲ ಹಾಕಿದ್ದೀವಿ ನೋಡಿಕೊಂಡು, ಉಪ್ಪು ಸಾಲದೇ ಇದ್ದರೆ ಮತ್ತೆ ಹಾಕ್ಕೋಬೋದು ನೋಡಿ. ಇವಾಗ ಎಣ್ಣೆ ಆರಿದೆ, ಇದು ಸಾಸಿವೆ ಎಣ್ಣೆ, ಅರಿಶಿನ ಇಲ್ಲ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರೋ ಆಗಿರುತ್ತೆ ನೋಡಿ ಉಪ್ಪಿನಕಾಯಿ. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಒಂದು ನೋಡಿ, ಹಳೆ ವಿಡಿಯೋದಲ್ಲಿದೆ ನಾನು ಒಂದು ನೋಡಿ. ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಪ್ರತಿಯೊಬ್ಬರು ಮಾಡೋಕ್ಕೆ ಬರದೇ ಇರೋರು ಮಾಡ್ಕೋಬೋದು ನೋಡಿ. ಇನ್ನು ಸ್ವಲ್ಪ ಇದು, ಯಾಕಂದರೆ ಹುಳಿ ಜಾಸ್ತಿ ಇರುತ್ತೆ ಇದು. ಇದು ಉಪ್ಪಿನಕಾಯಿ, ಈ ಆಮ್ಲೆಟ್ ಕಾಯಿ ಹುಳಿ ಜಾಸ್ತಿ ಇರುತ್ತೆ, ಅದರಿಂದ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನೋಡಿ. ಇಷ್ಟು ಹಾಕಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಬಿಸಿಲಿಗಿಟ್ಬಿಟ್ರೆ ಚೆನ್ನಾಗಿ ನೋಡಿ. ಈ ಥರ ಎಲ್ಲ ಒಳಗಡೆ ಇರೋದೆಲ್ಲ ಮೇಲೆ ಕೆಳಗೆ ಎಲ್ಲ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡು. 1/2 ಕೆಜಿ ಉಪ್ಪು ನಾನು ಹಾಕ್ಬಿಟ್ಟಿದ್ದೀನಿ, 200 ಗ್ರಾಮ್ ಖಾರದ ಪುಡಿ, 100 ಗ್ರಾಮು ಮೆಂತ್ಯ, 100 ಗ್ರಾಮ್ ಸಾಸಿವೆ. ಇಷ್ಟು ಹಾಕ್ಕೊಂಡು ಹಿಂಗು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಬಿಸಿ ಮಾಡಿದ್ದೀನಿ. ಮತ್ತು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ, ಇದು ಆರಿದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡು ನೋಡಿ ಯಾವ ಥರ ಇದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಯಾರು ಬರದೇ ಇರ್ತಾರೋ ಈ ಥರ ಎಲ್ಲ ಉಪ್ಪಿನಕಾಯಿ ಎಲ್ಲ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿಗಳೆಲ್ಲನೂ. ನಿಂಬೆಹಣ್ಣದಾಗಲಿ, ಮಾವಿನಕಾಯಿ ಸೀಸನಲ್ಲಿ ನಿಂಬೆಹಣ್ಣು ಅಂದರೆ ಯಾವಾಗಲೂ ಸಿಗುತ್ತೆ ನಮಗೆ. ಈ ಮಾವಿನಕಾಯಲ್ಲಿ ಮಾತ್ರ ಇವಾಗ ಸೀಸನಲ್ಲಿ ಅಷ್ಟೇ ಸಿಗೋದು ಈ ಕಾಯಿ. ಇದೇ ತರಿಸ್ಕೊಳ್ಳಿ, ಈ ಆಮ್ಲೆಟ್ ಕಾಯಿ ಅಂತೀವಲ್ಲ ಇದೆ, ಇದು ತರಿಸ್ಕೊಂಡ್ರೆ ನೋಡಿ ಚೆನ್ನಾಗಿ
ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಉಪ್ಪಿನಕಾಯಿ ಮಾಡ್ಕೋಬೇಕು ನೋಡಿ, ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಈ ಥರ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಇದು ಈಸಿ, ಬೇಗ ಆಗುತ್ತಲ್ವಾ, ಹಾಗಾಗಿ ಈ ಥರದ್ದೆಲ್ಲ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇದೆ ಅಂತ ಹೇಳಿ. ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರೂ, ಪ್ರತಿಯೊಬ್ಬರೂ ಈ ಥರ ಮನೆಯಲ್ಲಿ. ನೀವು ಒಂದೆರಡು ಕಾಯಿಗೆ ಒಂದು 50-50 ಗ್ರಾಮ್ ಸಾಸಿವೆ, 50 ಗ್ರಾಮ್ ಮೆಂತ್ಯ ಹಾಕ್ಕೊಂಡು ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿದ್ದರೆ ಮತ್ತೆ ಜಾಸ್ತಿ ಮಾಡ್ಕೊಳಕ್ಕೆ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲಲ್ಲಿ ಈ ಥರದ್ದೆಲ್ಲವನ್ನು ನಾನು ತೋರಿಸ್ತೀನಿ ನಿಮಗೆಲ್ಲರಿಗೂ, ಪ್ರತಿಯೊಬ್ಬರಿಗೂ. ನಾನು ಇವಾಗ ನಿಮ್ಗೆ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಉಪ್ಪಿನಕಾಯಿ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ. ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀವು, ಈ ಥರ ಚೆನ್ನಾಗಿರುತ್ತೆ. ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನೋಡಿ. ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಂಜಲಿಲ್ಲಿಂದ ಎಲ್ಲರಿಗೂ ಶುಭವಾಗಲಿ ನೋಡಿ. ಈ ಥರ ನೋಡಿ, ಈ ಥರ ಮಾಡ್ಕೋಬೇಕು ನೋಡಿ. ಚೆನ್ನಾಗಿರುತ್ತೆ ಇದು, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೋಬೇಕು ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಂಜಾಯ್ಲಿರ್ತ, ಥ್ಯಾಂಕ್ ಯು. ತುಂಬ ಚೆನ್ನಾಗಿರುತ್ತೆ ನೋಡಿ, ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡ್ಕೋಬೇಕಾದ್ರೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಎಂಜಾಯ್ಲಿರ್ತ. ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಉಪ್ಪಿನಕಾಯಿ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೋಬೋದು ನೋಡಿ. ಎಲ್ಲರೂ ಈ ಥರ ಮಾಡಿ, ಚೆನ್ನಾಗಿರುತ್ತೆ ಮನೆಯಲ್ಲಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ಉಪ್ಪಿನಕಾಯಿ ಎಲ್ಲರೂ ಪ್ರತಿಯೊಬ್ಬರು ಮಾಡ್ಕೋಬೋದು. ಬರದೇ ಇರೋರು ಇದನ್ನು ನಮ್ಮ ವೀಡಿಯೋ ನೋಡಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರಿಗೂ ಶುಭವಾಗಲಿ ನೋಡಿ, ಈ ಥರ ಮಾಡ್ಕೊಳ್ಳಿ.